ನಾಲ್ಕು ಕಪಲ್ಗಳು ನಮ್ಮ ಜೊತೆ ಇದ್ದಾರೆ ಪ್ರಾಪರ್ಟೀಸ್ ಪ್ಲೀಸ್ ಓಕೆ ಪ್ರಾಪರ್ಟೀಸ್ ಬಂದಿದೆ ಈಗ ಅದು ಏನು ಅಂತ ನೀವು ರುಚಿ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ನಮ್ಮ ರಾಜರಿಗೆ ಒಂದೇ ಒಂದು ಪ್ರಶ್ನೆನ ಕೇಳ್ತೀನಿ ಅದಕ್ಕೆ ಬೇಕಾಗಿರೋದು ನಮಗೆ ಒಂದೇ ಒಂದು ಉತ್ತರ ನಮ್ಮ ರಾಜಂದ್ರು ಉತ್ತರ ಕೊಟ್ಟ ಮೇಲೆ ನೀವು ಕಣ್ಣು ಮುಚ್ಚಬೇಕು ಕಣ್ಣು ಮುಚ್ಚಿದ ನಂತರ ನಮ್ಮ ರಾಣಿಯರು ಬಂದು ಈ ಪದಾರ್ಥನ ನಿಮ್ಮ ಬಾಯಲ್ಲಿ ಹಾಕಿ ನೀವು ಉತ್ತರ ಕರೆಕ್ಟ್ ಹೇಳಿದಿರಾ ಇಲ್ಲ ತಪ್ಪು ಹೇಳಿದಿರಾ ಅಂತ ಹೇಳ್ತಾರೆ ಓಕೆನಾ ಇಬ್ರು ರೆಡಿನಾ ಎಸ್ ಶೋಭರಾಜ್ ಅವರಿಂದ ಶುರು ಮಾಡೋಣ ಬ್ಲೆಸ್ ಮೀ ಪ್ಲೀಸ್ ಆಶೀರ್ವಾದ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಮ್ಮ ಸೊ ನಿಮ್ಮ ಪ್ರಶ್ನೆ ನಿಮ್ಮ ಹೆಂಡತಿಯ ಸದ್ಯದ ತೂಕ ಎಷ್ಟು ತಿಂಡಿ ತಿನ್ಮೇಲ ತಿಂಡಿ ಮುಂಚೆನ ಸದ್ಯದ ತೂಕ ಕರೆಂಟ್ ವೇಟ್ 62 62 ಲಾಕ್ ಮಾಡಬಹುದಾ ಲಾಕ್ ಓಕೆ ಶೋಭರಾಜ್ ಅವರು 62 ಅಂತ ಹೇಳಿದ್ದಾರೆ ದೀಪಿಕಾ ಅವರೇ ಈ ಉತ್ತರ ಸರಿನಾ ಇಲ್ಲವಾ ಅಂತ ನೀವು ಹೇಳಬೇಕೀಗ ಇನ್ನಾದ್ರೂ ನಾನು ಓಪನ್ ಮಾಡಬಹುದಾ ಎರಡು ನಿಮಿಷ ಇದ್ರೆ ಅದಾಗದೆ ಓಪನ್ ಆಗುತ್ತೆ ಶೋಭಿ ನಾನು ಅದಕ್ಕೆ ಕೇಳಿದ್ದು ತಿಂಡಿ ಮುಂಚೆನಾ ತಿಂಡಿ ಆದ್ಮೇಲೆ ಅಂತ ಮಾಡಿದ್ದಾರೆ ಸೂಪರ್ ಹೆಂಗೆ ಸರ್ ಇದು ಅದ್ ಹೆಂಗ್ ಗೊತ್ತಾ ನನಗೆ ಗೊತ್ತು ಹೆಂಗೆ ಸರ್ ಅವರು ದಿನ ರೆಸ್ಲಿಂಗ್ ಆಡ್ತಾರೆ ಅಕ್ಷಯ್ ಹಿಂಗ್ ಕೆಳಗಡೆ ಮಲಗಿಸ್ಬಿಟ್ಟು ಬಂದು ವಾಟ್ ಇಸ್ ಮೈ ವೇಟ್ ಸೊ ನೆಕ್ಸ್ಟ್ ಈಗ ನಮ್ಮ ರಜತ್ ಅವರು ಆನ್ಸರ್ ಮಾಡ್ತಾರೆ ಹೇಳ್ಬಿಡಿ ಏನಾದ್ರು ಅವ್ರು ಮೆಣಸಿನ್ಕಾಯಿ ಹೇಳಪ್ಪ ವೆಯ್ಟ್ 75 ಕಣ್ಮುಚ್ಚಿ ಕಣ್ಮುಚ್ಚಿ ಅಕ್ಷಿತ್ ಅವರೇ ಬನ್ನಿ ವಾರ್ಮ್ ಅಪ್ ಹೋಗಿ ಹೀಟ್ ಅಪ್ ಆಗೋಯ್ತು ಫುಲ್ಲು ಓಕೆ ಇಲ್ಲಿಗೆ ಈ ಪ್ರೀಮಿಯರ್ ಲೀಗ್ ನ ವಾರ್ಮ್ ಅಪ್ ಸೆಷನ್ ಮುಗಿತು ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತಿನ ನಮ್ಮ ಆರ್ಪಿಎಲ್ ಮ್ಯಾಚ್ ಅಲ್ಲಿ ಎಲ್ಲ ವಾರ್ಮ್ ಅಪ್ ಸೆಷನ್ಸ್ ಎಲ್ಲ ಮುಗಿದಿದೆ ಈಗ ಈ ರೊಮ್ಯಾಂಟಿಕ್ ಪ್ರೀಮಿಯರ್ ಲೀಗ್ ನಲ್ಲಿ ಮೊದಲನೇ ಮ್ಯಾಚ್ ಶುರು ಆಗಂತ ಸಮಯ ಸೊ ಮೊದಲನೇ ಮ್ಯಾಚ್ ನ ಆಡೋದಕ್ಕೆ ಬರ್ತಾ ಇರುವಂತಹ ಫಸ್ಟ್ ಪ್ಲೇಯರ್ಸ್ ಯಾರು ಅಂತ ಕದ್ಬಿಡೋಣ ಅವ್ರಿಗೆ ಒಂದು ಕಿಚ್ಚ ಇದೆ ಆ ಪೇರ್ ಮಧ್ಯದಲ್ಲಿ ಒಂದು ಹುಚ್ಚಿದೆ ಯಾವಾಗ್ಲೂ ಕಿತ್ತಾಡ್ತಾನೆ ಈಗ ನೀವೇ ಬಂದ್ಬಿಡಿ ನಾನೇನು ಕರೆಯಲ್ಲಪ್ಪ ಎಕ್ಸ್ಪ್ಲೈನ್ ಮಾಡಕ್ಕಿಂತ ಮುಂಚೆ ನಿಮ್ಮ ಓಪನೆಂಟ್ ನ ಕರ್ಸ್ಬಿಡ್ಲಾ ಇವರು ಇಷ್ಟು ದಿನ ಔಟ್ಡೋರ್ ಅಲ್ಲಿ ಸ್ಟ್ರಾಂಗ್ ಆಮೇಲೆ ಇಂಡೋರ್ ಅಲ್ಲೂ ಸ್ಟ್ರಾಂಗ್ ಅವ್ರು ಬೇರೆ ಯಾರು ಅಲ್ಲ ಯಾರು ರಾಜೀವ್ ರೇಷ್ಮಾ ಓಕೆ ಈಗ ನಮ್ಮ ರಾಜಾರಾಣಿ ವೇದಿಕೆ ಮೇಲೆ ಒಂದು ಮೂಮೆಂಟ್ ರೆಡಿ ಆಗತ್ತೆ ಅದೇನಂದ್ರೆ ನಿಮ್ಮನ್ನ ನಾವು ರೋಪ್ ಅಲ್ಲಿ ಹಾಕಿ ಮೇಲ್ ಕಳ್ಸಿರ್ತೀವಿ ನೀವು ನಿಮ್ಮ ಹೆಂಡತಿನ ತಪ್ಕೊಂಡಿರ್ತೀರ ಅದೇ ನಿಮ್ಮ ಹೆಂಡತಿಗೆ ಯಾವ್ದೇ ರೋಪು ಹಾಕಿರೋದಿಲ್ಲ ನೀವು ನಿಮ್ ಗಂಡಂದಿರನ್ನ ಎಷ್ಟೊತ್ತು ಬಿಗಿಯಾಗಿ ತಪ್ಪಿ ಹಿಡ್ಕೋತೀರಾ ಅನ್ನೋದೇ ಟಾಸ್ಕ್ ನಿಮ್ಮ ಗಂಡನ ಸೇಫ್ಟಿಗೆ ನಾವ್ ಜವಾಬ್ದಾರಿ ಆದ್ರೆ ನಿಮ್ಮ ಸೇಫ್ಟಿಗೆ ನಿಮ್ಮ ಗಂಡನೇ ಜವಾಬ್ದಾರಿ ಸೊ ಈ ಟಾಸ್ಕ್ ನ ಹೆಸರು ಬಿಡಲಾರೆ ಎಂದು ನಿನ್ನ ಸೊ ಈ ಮ್ಯಾಚ್ ಆಗ್ಬೇಕಾದ್ರೆ ಒಬ್ರು ಸ್ಟುಡಿಯೋ ಒಳಗಿರ್ತೀರಾ ಇನ್ನೊಬ್ರು ಕಪಲ್ ಸ್ಟುಡಿಯೋ ಈಚೆ ಇರ್ತೀರಾ ಓಕೆನಾ ಈ ಬಿಡಲಾರೆ ಎಂದು ನಿನ್ನ ಟಾಸ್ಕ್ ಅಲ್ಲಿ
ಆಡ್ತಾರು ಅಂತ ಮೊದಲನೇ ಜೋಡಿ ಇಸ್ ನಾನ್ ಅದ ರಜತ್ ಹಾಗೂ ಅಕ್ಷತಾ. ಬರ್ಲಿ ಚಪ್ಪಾಳೆ ನಮ್ಮ ಈ ಮುದ್ದು ಜೋಡಿಗೆ. ಸರಿ, ಎಲ್ಲ ಟೈಟಾಗಿ ಕಟ್ಟಿದ್ರು, ಎಲ್ಲ ಆಯ್ತು. ಅಕ್ಕು ಮಲ್ಕೊಂತಾಳೆ, ನಾನು ಮೇಲೋಗಿ ಅವಳನ್ನ ಹಿಡ್ಕೊಂಡು ಮೇಲೋಗ್ಬೇಕು. ಸೊ ರಜತ್ ಹಾಗೂ ಅಕ್ಷತಾ ರೆಡಿನಾ? ರೆಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಇಬ್ರಿಗೂ. ಪೊಸಿಷನ್ಸ್ ಪ್ಲೀಸ್, ರೋಪ್ಸ್ ಅಪ್. ತುಂಬಾ ಟೈಟಾಗಿ ಇಟ್ಕೊಂಡಿದ್ದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಮೇಲೇನೆ ಫುಲ್ ಭಾರ ಇರುತ್ತೆ. ಅವ್ರ ಬಾಡಿ ವೇಟ್, ನನ್ನ ಬಾಡಿ ವೇಟ್ ಎರಡೂ ಅವರೇ ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ನಿಂಗೆ ಕಂಫರ್ಟಬಲ್ ಇದೆಯಾ ಪಾಪ? ನಿನ್ನ ಮೇಲೆ ಹಣೆ ಇಲ್ಲ, ಅಲ್ಲೇ ಜಗಳ ಆಡ್ಬೇಡಿ ಈಗ. ನಾ ಎಷ್ಟೇ ಜಗಳ ಆಡಿದ್ರು ಅಷ್ಟೇ ಅಮ್ಮ. ಅಕ್ಷಿತಾ ತುಂಬಾ ಪ್ರೀತಿ ಬಂದಿದೆ ಇವತ್ತು. ಇದೊಂಥರ ಡಿಫ್ರೆಂಟ್ ಟಾಸ್ಕ್, ಜೊತೆಗೆ ಇಟ್ಕೊಂಡು ತಪ್ಕೊಂಡು ಏರಲ್ಲಿರೋದು, ಅದೊಂದು ಫೀಲೇ ಡಿಫ್ರೆಂಟ್ ಆಗಿತ್ತು. ನಾನ್ ಬಿಡಲ್ಲ ಬಿಡ್ ಪಾಪ, ಯಾವ್ಯಾವ ಟೈಮಲ್ಲೇ ಬಿಟ್ಟಿಲ್ಲ ನಿನ್ನ. ಇನ್ನ ನಮ್ಮನ್ ಪ್ರೂವ್ ಮಾಡ್ಕೊಬೇಕಾದ್ರೆ ಬಿಡ್ತೀನ. ಇಸ್ಕೋ ನಾನು ಕಶ್ಯಪ ಬ್ರಹ್ಮನ ಮಗ, ದಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿದಾಥನಿಂದ ವಿಧಿವರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಏ ರೊಮ್ಯಾಂಟಿಕ್ ಡೈಲಾಗ್ ನೋಡಿ, ಇದು ರೊಮ್ಯಾಂಟಿಕಾ? ರೊಮ್ಯಾಂಟಿಕಾ ಅದಲ್ಲ ಬರಲ್ಲ ನೋಡಿ. ಬಟ್ ವೆರಿ ಗುಡ್ ರಜತ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಗೆ ಗೊತ್ತಾಗ್ತಾ ಇಲ್ಲ ಇವರು ಏನೋ ಜೋಕ್ ಮಾಡ್ತಾ ಇದ್ರು, ನಾನು ಏನೋ ಮಾತಾಡ್ತಾ ಇದ್ದೆ, ಆಮೇಲೆ ಅವ್ರು ಡೈಲಾಗ್ಗಳು ಹೇಳ್ತಾ ಇದ್ರು. ಸೊ ಇದೇ ತರ ಸ್ವಲ್ಪ ಟೈಮ್ ಪಾಸ್ ಆಯ್ತು. ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳೋದು ದಯವಿಟ್ಟು. ಆಕ್ಚುಲಿ ಎಲ್ರು ಅನ್ಕೊಂತಾರೆ ನಾವು ತುಂಬಾ ಕಿತ್ತಾಡ್ತೀವಿ ಅಂತ, ಬಟ್ ನನ್ಗ ಅವನ ಮೇಲೆ ಅಷ್ಟೇ ಲವ್ ಇದೆ ಅವನಿಗೆ. ಇವಾಗ ನಾವು ನಿಂತಿರೋ ಸಿಚುವೇಶನ್ ತರನೇ ತುಂಬಾ ಸತಿ ನಮ್ಮ ಲೈಫಲ್ಲಿ ಬಂದಿದೆ ಸಿಚುವೇಶನ್ಸ್. ಯಾವ ಟೈಮಲ್ಲೂ ನಾನು ಅವನನ್ನ ಬಿಟ್ಕೊಟ್ಟಿಲ್ಲ, ಅವನು ನನ್ನನ್ನು ಬಿಟ್ಕೊಟ್ಟಿಲ್ಲ, ಸೊ ಈಗಲೂ ಬಿಟ್ಕೊಡಲ್ಲ. ಸೂಪರ್ ಸೂಪರ್. ಐ ಲವ್ ಯು ಪಾಪಾ. ಲವ್ ಯು ಕಣೆ. ಏನ್ ಏನ್ ಕಪಲ್ ನೋಡೋರು, ಮೇಲ್ಗಡೆ ಇದ್ದಾಗ ಮೆಡಿಟೇಷನ್, ಕೆಳಗೆ ಇದ್ದಾಗ ಇರಿಟೇಷನ್. ರಜತ ಆಗ್ತಾ ಇದೆಯಾ? ಓಕೆ, ಪರವಾಗಿಲ್ಲ. ಲಾಸ್ಟ್ ಎಲ್ಲೋ ನನ್ನ ಕಾಲ್ ಸ್ವಲ್ಪ ಸ್ಲಿಪ್ ಆಗ್ತಾ ಇತ್ತು, ಲಾಕ್ ಮಾಡಿ ಇಟ್ಕೊಂಡಿದ್ದ ಕಾರಣ, ಬಟ್ ಸ್ಲಿಪ್ ಆಗೋಯ್ತು. ಸೊ ಹಂಗ್ ಅದ್ರೂ ರೋಪ್ಗೆ ಹೆಂಗೋ ಟೈಮ್ ಮಾಡ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಸ್ವಲ್ಪ ಸೊ ರಜತ್ ಹಾಗೂ ಅಕ್ಷತಾ ಹೇಗಿತ್ತು ಈ ಒಂದು ಬ್ಯೂಟಿಫುಲ್ ಮೂಮೆಂಟ್? ಸಕಾಯಿತ್ತು. ಎಲ್ರು ಅನ್ಕೊಂಡಿರೋದ್ ಏನಂದ್ರೆ ನಾವ್ ತುಂಬಾ ಕಿತ್ತಾಡ್ತೀವಿ, ತುಂಬಾ ಜಗಳ ಮಾಡ್ತೀವಿ ಅಂತ. ಹೌದು, ಕಿತ್ತಾಡ್ತೀವಿ, ಬಟ್ ಕಿತ್ತಾಡೋದ್ರಲ್ಲೇ ನಮ್ ತುಂಬಾ ಪ್ರೀತಿ ಇದೆ. ಎಷ್ಟೋ ಸಿಚುವೇಶನ್ಸ್ ಕೂಡ ಇದೇ ತರ ಇತ್ತು, ಲೈಕ್ ಎಲ್ಲೋ ಒಂದ್ ಕಡೆ ಬಿಟ್ಟೋಗ್ಬೇಕಾಗಿತ್ತು ಅನ್ನೋ ಸಿಚುವೇಶನ್ಸ್ ಬಂದಾಗ್ಲೂ ನಾನ್ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಅವರು ನನ್ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಇಟ್ ಇಸ್ ಲೈಕ್ ಡಿಸೈಡೆಡ್, ಅವ್ನು ನನ್ನನ್ ಬಿಟ್ಟಿರಕ್ ಚಾನ್ಸೇ ಇಲ್ಲ, ನಾನು ಅವನನ್ ಬಿಟ್ಟಿರಕ್ ಚಾನ್ಸೇ ಇಲ್ಲ. ಈಗ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮಿಬ್ಬರಿಗೆ. ಜಸ್ಟ್ ಲುಕ್ ಇನ್ ಟು ಈಚ್ ಅದರ್ ಸೈಜ್. ಯಾರನ್ನು ನೋಡ್ಬೇಡ, ಅವಳನ್ನು ನೋಡ್ಬಿಟ್ಟು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ವಾಟ್ ವಿಲ್ ಬಿ ಯುವರ್ ಲೈಫ್ ಇಫ್ ಅಕ್ಷತಾ ವಾಸ್ ನಾಟ್ ದೇರ್? ಅದೇ ಹೇಳಿದ್ದೀನಿ ಅಕ್ಕಗೂ, ಅಕಸ್ಮಾತ್ ಏನಾದರೂ ಅಕ್ಕು ನನ್ನ ಜೀವನದಲ್ಲಿ ಇರಲಿಲ್ಲ ಅಂದರೆ ತುಂಬ ನರ್ಕ ಆಗ್ಬಿಟ್ರು ನನ್ನ ಜೀವನ. ಇರ್ತಿದ್ನೋ ಇಲ್ವೋ ಅಷ್ಟೇ, ಕಾರಣಗಳು ನಿನಗೋ ಗೊತ್ತು. ಐ ಆಮ್ ವೆರಿ ಸಾರಿ. ಐ ಲವ್ ಯು. ತುಂಬ ಕ್ಷಣಗಳಿತ್ತು, ಅವಳನ್ನು ನಾನು ಬಿಟ್ಟೋಗ್ಬೇಕಾಯ್ತು, ನಾನು ಅವಳನ್ನ ಬಿಟ್ಟೋಗ್ಬೇಕಾಯ್ತು. ತುಂಬ ಜಗಳಗಳು ಬಂತು ನನ್ನ ಅವಳ ಮಧ್ಯದಲ್ಲಿ, ಬಟ್ ನಾವು ವಾಪಸ್ ಬಂದಾಗಲೇ ಗೊತ್ತಾಗಿದ್ದು ನನ್ಗೆ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ, ಅವಳು ನನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ. ವಾಪಸ್ ಬಂದಮೇಲೆ ಆ ಬಾಂಡಿನ ತುಂಬ ಸ್ಟ್ರಾಂಗ್ ಆಯಿತು. ನಾನು ಅವಳ ಡೈಲಿ ರೇಗಿಸ್ತಾ ಇರ್ತೀನಿ, ಚುಡಾಯಿಸ್ತಾ ಇರ್ತೀನಿ, ಬಟ್ ನಾನು ಹಂಗೆ ಅವಳನ್ನ ಲವ್ ಮಾಡೋದು. ಸೋ ಕ್ಯೂಟ್, ಸೋ ಕ್ಯೂಟ್. ಜೊತೆಯಲ್ಲಿ ಇಲ್ದಾಗ ಸಂಗಾತಿಯ ಬೆಲೆ, ದೂರ ಇದ್ದಾಗ ಸಂಬಂಧದ ಬೆಲೆ, ನಿಮ್ಮಿಬ್ಬರು ನೋಡಿದಾಗ ಹಂಗ ಅನ್ನಿಸ್ತು ನನಗೆ. ಆಕ್ಚುಲಿ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಗಂಡಿನಲ್ಲಿ ಒಬ್ಬ ತಾಯಿ ಇದ್ದಾಳೆ ಅಂತ ಹೇಳಿ. ಆ ತಾಯಿ ಹೃದಯ ಇರಿಯಲ್ಲ, ಅದು ಆಕ್ಚುಲಿ ಹೆಚ್ಚು ಗಂಡಸರಿಗೆ ಜಾಸ್ತಿ ಇರೋದು ಹೆಣ್ಣು ಮಕ್ಕಳಿಗಿಂತ. ಗ್ರೇಟ್, ಸೂಪರ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಸುಜನ್ ಸರ್, ರಜತ್ ಇನ್ನೊಂದು ಮುಖ ನೋಡಿದ್ದು ನನಗೆ ಒಂಥರ ಆಶ್ಚರ್ಯ ಆಯ್ತು. ಅಂಡ್ ಮೇ ಗಾಡ್ ಬ್ಲೆಸ್ ಯು ವಿತ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಇದೇ ತರ ನಗ್ನಗ್ತಾ ಕಿತ್ತಾಡ್ಕೊಂಡಿರಿ. ನಿಮ್ಮಿಬ್ರು ಮತ್ತೆ ಕಿತ್ತಾಟ ನೋಡಿಲ್ಲ ಅಂದ್ರೆ ಬೋರ್ ಗುರು. All the best, ma'am. Very nice. Thank you so much, Sujan sir.